ಸೊ ಪ್ರವಾಸಿಗರದ್ದು ಒಂದು ರೀತಿಯಾಗಿ ಹುಚ್ಚಾಟಗಳನ್ನು ಮಾಡ್ಕೊಂಡು ಈ ರೀತಿ ಸಾವು ತಂದಿಟ್ಕೊಳ್ತಾರೆ ಮೀನುಗಾರರಿಗೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ ಸೊ ಮೀನುಗಾರರು ಇದನ್ನು ಪಾಲನೆ ಮಾಡ್ತಾರೆ ಕಾರಣ ಅವರಿಗೆ ಗೊತ್ತು ಏನು ಪರಿಸ್ಥಿತಿಗಳು ಈ ಸಂದರ್ಭಗಳಲ್ಲಿ ಅಂತ ಸೊ ಹಾಗಾಗಿ ಯಾರು ಇಳಿಯಕ್ಕೆ ಹೋಗೋದಿಲ್ಲ ರಾಜ್ಯ ಕರಾವಳಿಯಲ್ಲಿ ವಿಪರ್ಜಾಯ ಸೈಕ್ಲೋನ್ ಅಬ್ಬರ ಜೋರಾಗಿದೆ ಚಂಡಮಾರುತ ಎಫೆಕ್ಟ್ ಸ್ತಬ್ಧವಾದ ಸಾಂಪ್ರದಾಯಿಕ ಮೀನುಗಾರಿಕೆ ಈಗ ಸೊ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರದಲ್ಲಿ ಈಗ ಗಣನೀಯ ಏರಿಕೆಯಾಗಿದೆ ಸೊ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಗುಡುಗು ಸಹಿತ ಅಬ್ಬರದ ಮಳೆ ಆಗ್ತಾ ಇದೆ ಇನ್ನೂ ಎರಡು ದಿನ ಸಮುದ್ರಕ್ಕೆ ಇಳಿಬೇಡಿ ಅಂತ ಮೀನುಗಾರರಿಗೆ ನಿರ್ಬಂಧವನ್ನ ಹಾಕಲಾಗಿದೆ ಅರಬ್ಬಿ ಸಮುದ್ರದಲ್ಲಿ ಇದ್ದಂತಹ ಚಂಡಮಾರುತದಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿರುವಂತಹ ಮೀನುಗಾರಿಕೆ ಸದ್ದಾಗಿದೆ ನಾವು ಇವತ್ತು ಕರಾವಳದ ಬೈತಕೋಲ್ ಬಂದರಲ್ಲಿದ್ದೀವಿ ಈ ಭಾಗದಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿಯ ಚಿತ್ರಣವಿದೆ ಅಂತೇಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೂನ್ 1ರಿಂದ ಯಾಂತ್ರಿಕೃತ ಬೋಟ್ಗಳ ಏನು ಆಳ ಸಮುದ್ರದಲ್ಲಿ ಮೀನುಗಾರಿಕೆ ತೆರಳ್ತಾ ಇದ್ವು ಅವೆಲ್ಲವೂ ಕೂಡ ಬಂದ್ ಆಗ್ತದೆ ಹಾಗಾಗಿ ಸಾಂಪ್ರದಾಯಿಕವಾಗಿ ನಾಡ ದೋಣಿಯನ್ನು ಹೊರತುಪಡಿಸಿ ಯಾಂತ್ರಿಕೃತ ಬೋಟ್ಗಳನ್ನ ಬಂದ್ ಮಾಡಲಾಗಿದೆ ಮೀನುಗಾರಿಕೆಗೆ ಯಾರು ಕೂಡ ತೆರಳ್ತಾ ಇಲ್ಲ ಆದರೆ ಸಾಂಪ್ರದಾಯಿಕವಾಗಿ ಮೀನುಗಾರಿಕೆ ಮಾಡುವಂಥವರು ಸಮುದ್ರ ಭಾಗದಲ್ಲಿ ಮೀನುಗಾರಿಕೆಗೆ ಹೋಗುವಂಥದ್ದು ಇಂಥದ್ರಲ್ಲಿ ಇವಾಗ ಚಂಡಮಾರುತ ಕೂಡ ಅರಬ್ಬಿ ಸಮುದ್ರದಲ್ಲಿ ಅದರಲ್ಲೂ ಗೋವಾ ಭಾಗದಿಂದ ಈಗ ಪಶ್ಚಿಮ ದಿಕ್ಕಿಗೆ ಕೂಡ ಅಲೆಗಳ ಅಬ್ಬರ ಹೆಚ್ಚಾಗಿರುವಂಥದ್ದು ಜೊತೆಗೆ ಹೆಚ್ಚಿನ ಗಾಳಿ ಇರುವಂಥದ್ದು ಈ ಗಾಳಿಯಿಂದಾಗಿ ಸಮುದ್ರದ ಅಲೆಗಳು ಪ್ರಮಾಣ ಕೂಡ ಹೆಚ್ಚಿನ ಪ್ರಮಾಣದಲ್ಲಿದ್ದಾವೆ ಸುಮಾರು 4-5 ಅಡಿ ಎತ್ತರದಲ್ಲಿ ಸಮುದ್ರ ಭಾಗದಲ್ಲಿ ಅಲೆಗಳು ಏಳ್ತಾ ಇದ್ದಾವೆ ಹೀಗಾಗಿ ಸಾಂಪ್ರದಾಯಿಕ ಮೀನುಗಾರಿಕೆ ಕೂಡ ಈಗ ಜಿಲ್ಲಾಡಳಿತ ಸ್ತಬ್ಧಗೊಳಿಸಲಿಕ್ಕೆ ಹಾಗೂ ಯಾವುದೇ ಕಾರಣಕ್ಕೂ ಕೂಡ ಸಮುದ್ರದಲ್ಲಿ ಮೀನುಗಾರಿಕೆಯನ್ನು ಮಾಡಬಾರದು ಅನ್ನುವಂತಹ ಎಚ್ಚರಿಕೆಯನ್ನು ನೀಡಿದೆ ಬಂಧನ ಮಾಡಲಾಗಿದೆ ಹೀಗಾಗಿ ಮೀನುಗಾರಿಕೆ ಕೂಡ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂಥ ಮೀನುಗಾರಿಕೆ ಅದರಲ್ಲೂ ಸಾಂಪ್ರದಾಯಿಕ ಮೀನುಗಾರಿಕೆ ಬಂದಾಗಿರುವಂಥದ್ದು ಹೀಗಾಗಿ ಮೀನುಗಾರರು ಕೂಡ ಈಗ ಕಾರವಾರದ ಬಂದರಿರ್ಬೋದು ಹಾಗೆ ಜಿಲ್ಲೆಯಲ್ಲಿರುವಂತಹ ಬಂದರಿನಲ್ಲಿ ಈಗ ತಮ್ಮ ಬೋಟ್ಗಳನ್ನು ಲಂಗೂರು ಹಾಕಿರುವಂಥದ್ದು ಜೊತೆಗೆ ಏನಂತಂದರೆ ಆಳ ಸಮುದ್ರಕ್ಕೆ ಬಹಳಷ್ಟು ಕೆಲವು ಬೋಟ್ಗಳು ಕೂಡ ಮೀನುಗಾರಿಕೆ ಹೋಗ್ತದೆ ಅಂಥದ್ರಲ್ಲಿ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಯಾಕೆಂದರೆ ಅಲೆಗಳ ಅಬ್ಬರ ಹೆಚ್ಚಾದಾಗ ಬೋಟ್ಗಳು ಕೂಡ ಡ್ಯಾಮೇಜ್ ಆಗ್ತದೆ ಬೋಟ್ಗಳು ಸಮಸ್ಯೆಗಳು ಆಗೋದ್ರಿಂದ ಅವುಗಳು ಕೂಡ ಬೋಟ್ಗಳ ಕೆಲವು ಭಾಗಗಳು ಕೂಡ ಹಾಳಾಗ್ತವೆ ನೀವು ನೋಡ್ಬೋದು ಈ ಭಾಗದಲ್ಲಿ ಬೋಟ್ಗಳು ಹಾಳಾಗಿದ್ದನ್ನು ಈಗ ರಿಪೇರಿಯನ್ನು ಮಾಡ್ತಾ ಇರುವಂಥದ್ದು ಆಳ ಸಮುದ್ರಕ್ಕೆ ಹೋದಂತಹ ಮೀನುಗಾರರು ಅಲ್ಲಿ ಅಲೆಗಳ ಅಬ್ಬರ ಹೆಚ್ಚಾದಾಗ ಅವರ ಬೋಟ್ಗಳಿಗೂ ಕೂಡ ಡ್ಯಾಮೇಜ್ ಆಗಿರುವಂಥದ್ದು ಘಟನೆಗಳು ಕೂಡ ಆಗಿರುವಂಥದ್ದು ಹೀಗಾಗಿ ಈಗ ಆ ಬೋಟ್ಗಳನ್ನು ತಂದು ರಿಪೇರಿ ಮಾಡ್ತಾ ಇರೋದನ್ನು ನೀವು ನೋಡ್ಬೋದಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಕರಾವಳಿ ಭಾಗದಲ್ಲಿ ಇಂದು ಮತ್ತು ನಾಳೆ ಹೆಚ್ಚಿನ ಗಾಳಿ ಗುಡುಗು ಸಹಿತ ಅಬ್ಬರದ ಮಳೆಯಾಗುವ ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿರುವಂಥದ್ದು ಹೀಗಾಗಿ ಜಿಲ್ಲೆಯಲ್ಲೆಲ್ಲ ಎಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ ಇದಲ್ಲದೆ ಮಲೆನಾಡು ಭಾಗದಲ್ಲಿಯೂ ಕೂಡ ಮಳೆಯ ಪ್ರಮಾಣ ಕೂಡ ಈಗ ನಿಧಾನವಾಗಿ ಹೆಚ್ಚಾಗ್ತಾ ಇರುವಂಥದ್ದು ಕಳೆದ ಒಂದು ವಾರದಿಂದ ಬಿಸಿಲ ಬೇಗೆಯಿಂದ ಕರಾವಳಿಯ ಜನರು ಪರಿತಪಿಸ್ತಾ ಇದ್ರು ಆದರೆ ಇದೀಗ ಹವಾಮಾನ ಕೂಡ ಬದಲಾವಣೆ ಆಗಿದ್ದಾವೆ ಮಳೆಯ ಜೊತೆಗೆ ಗಾಳಿಯ ಅಬ್ಬರ ಹೆಚ್ಚಾಗಿದೆ ಕಡಲ ಭಾಗದಲ್ಲಿ ದೊಡ್ಡ ಅಲೆಗಳು ಏಳ್ತಾ ಇದ್ದಾವೆ ಇನ್ನು 2 ದಿನ ಎಲ್ಲೋ ಅಲರ್ಟ್ ಇರೋದ್ರಿಂದಾಗಿ ಇಡೀ ಜಿಲ್ಲೆಯಲ್ಲಿ ಮೀನುಗಾರಿಕೆಗೆ ಹೋಗದಂತ ಹೇಳಲಾಗಿದೆ ಹಾಗೆ ಪ್ರವಾಸಿಗರು ಕೂಡ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿವಿ ಕಾರವಾರ ಸೊ ಮೀನುಗಾರರಿಗೆ ಈ ಪರಿಸ್ಥಿತಿಗಳು ಏನು ಅನ್ನೋದು ಗೊತ್ತಿರುತ್ತೆ ಸೊ ಹಾಗಾಗಿ ಇಂತಹ ಚಂಡಮಾರುತಗಳು ಬಂದಾಗ ಅವರು ಸುರಕ್ಷಿತವಾಗಿರ್ತಾರೆ ಅವರ ಬೋಟ್ಗಳನ್ನು ಕೂಡ ಸುರಕ್ಷಿತವಾಗಿಡ್ತಾರೆ